ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಸೈ ಎಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತೇನು ಮಾಡೋಣ ಅಂದರೆ ಫೈವ್ ಫಿಫ್ಟಿ ಟು ಅಂತ ನಾವೇನು ಇವಾಗ ಟೆಸ್ಟ್ ಸಿರೀಸ್ ಮಾಡ್ತಾ ಇದ್ವಿ ಅದರಲ್ಲಿ ಫೈವ್ ಫಿಫ್ಟಿ ಟು ಟೆಸ್ಟ್ ಡಿಸ್ಕಷನನ್ನು ಇವತ್ತು ಮಾಡೋಣ ಸೊ ಟೆಸ್ಟ್ ಡಿಸ್ಕಷನ್ ಮಾಡೋಕೆತ್ತ ಮುಂಚೆ ನಾನು ಕೆಲವೊಂದು ನಿಮಗೆ ವಿಷಯಗಳನ್ನ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಏನಂದರೆ ಸೊ ಯಾವುದೇ ಒಂದು ಪ್ರಶ್ನೆಯನ್ನು ನೋಡ್ತಿರಲ್ಲ ನೀವು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಜಂಪ್ ಆಗಲಿಕ್ಕೆ ಹೋಗ್ಬೇಡಿ ಓದಿರ್ತೀವಿ ಇವಾಗ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವಾರ್ಡ್ ಅಂತ ಓದಿರ್ತೀವಿ ಸಿಟಿಸನ್ಶಿಪ್ ಅಂತ ಓದಿರ್ತೀವಿ ಮಾನ್ಸೂನ್ ಅಂತ ಓದಿರ್ತೀವಿ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಓದಿರ್ತೀವಿ ಸೊ ನಾವೇನು ಮಾಡ್ತೀವಿ ಈಸಿ ಇದೆ ಕ್ವಶನ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಏನು ಮಾಡ್ತೀವಿ ಅಟೆಂಪ್ಟ್ ಮಾಡಿಬಿಡ್ತೀವಿ ಸೊ ಆ ಒಂದು ಹರಿಬರಿನ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಈಸ್ ಆರ್ ಕರೆಕ್ಟ್ ಅಂತ ಇದೆ ಮೇಲಿನ ಯಾವ ಒಂದು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕರೆಕ್ಟ್ ಬದಲು ಇನ್ಕರೆಕ್ಟ್ ಅಂತ ಹಾಕಿರ್ತಾರೆ ಮೇಲಿನ ಯಾವ ಹೇಳಿಕೆಗೂ ತಪ್ಪಾಗಿವೆ ನಾವೇನು ಮಾಡ್ತೀವಿ ಸರಿಯಾದ ಹೇಳಿಕೆಯನ್ನು ನೋಡಿಬಿಟ್ಟೆ ಮಾಡ್ತೀವಿ ಇಲ್ಲಿ ಅಟೆಂಪ್ಟ್ ಮಾಡ್ತೀವಿ ಸೊ ಅಲ್ಲಿ ನೆಗೆಟಿವ್ ಆಗುತ್ತೆ ಆಗಿಬಿಡುತ್ತೆ ನಿಮಗೆ ಸೊ ಒನ್ ಫೋರ್ತ್ ನೆಗೆಟಿವ್ ಇದೆ ನಾಲ್ಕು ತಪ್ಪಾದರೆ ನಾಲ್ಕು ತಪ್ಪು ಜೊತೆಗೆ ಏನಾಗುತ್ತೆ ಇವಾಗ ಒಂದು ಕರೆಕ್ಟ್ ಆಗಿರೋದು ಕೂಡ ನಿಮ್ಮದು ಎರಡು ಮಾರ್ಕ್ಸ್ ಹೋಗ್ಬಿಡುತ್ತೆ ಸೊ ಹೀಗಾಗಿ ನಾಲ್ಕು ಪ್ರಶ್ನೆ ಜೊತೆಗೆ ಒಂದು ಪ್ರಶ್ನೆ ಅಂದರೆ ಹತ್ತು ಮಾರ್ಕ್ಸ್ನ ನೀವು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಕ್ವಶನ್ ನೋಡಿದಾಗ ಏನು ಮಾಡಿತ್ತು ಕ್ವಶನ್ ಏನು ಕೇಳ್ತಾ ಇದೆ ಏನು ಕೇಳ್ತಾ ಇಲ್ಲ ಅಲ್ಲಿ ವರ್ಡ್ಸ್ಗಳು ಏನು ಹೇಳಿದ್ದಾವೆ ಮುಂಚೆ ಇವಾಗ ಏನು ಮಾಡ್ತಾಯಿದ್ರು ವಿಚ್ ಆಫ್ ದ ಅಬೌಟ್ ಸ್ಟೇಟ್ಮೆಂಟ್ಸ್ ಗಿವನ್ ಆರ್ ಕರೆಕ್ಟ್ ಮೇಲಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ರೆ ಆದರೆ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಹೌ ಮೆನಿ ಆಫ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ಮೇಲಿನ ಎಷ್ಟು ಹೇಳಿಕೆ ಯಾವ ಹೇಳಿಕೆ ಅಲ್ಲ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕೆ ಏನು ಮಾಡಿ ಪ್ರಶ್ನೆ ಏನು ಕೇಳ್ತಾ ಇದೆ ಏನು ಕೇಳ್ತಾ ಇಲ್ಲ ಅನ್ನೋದ್ರ ಮೇಲೆ ಗಮನ ಕೊಡಿ ಸೊ ಮೊದಲನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಏನಿದೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ನಾಟ್ಯಶಾಸ್ತ್ರ ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ಸೊ ಒನ್ನದ್ದೇನಿದೆ ಇಟ್ ಈಸ್ ಅ ಟ್ರಿಟೈಸ್ ಆನ್ ಆರ್ಟ್ ಆಫ್ ಡ್ರಾಮಾ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಎದ್ರ ಮೇಲಿದೆ ಇದು ನೃತ್ಯದ ಮೇಲೆ ಇದೆ ಸಂಗೀತದ ಮೇಲೆ ಇದೆ ನಾಟಕದ ಮೇಲೆ ಇದು ಅಂತ ಇದ್ದಂಥ ಗ್ರಂಥ ಆದರೆ ನಾವೇನು ಮಾಡ್ತೀವಿ ಇಲ್ಲಿ ಈ ವರ್ಡ್ ಏನಿದೆ ಅಲ್ಲ ಇದು ನಾಟ್ಯಶಾಸ್ತ್ರ ನಾಟ್ಯಶಾಸ್ತ್ರ ಅಂತ ಮಾತ್ರ ಫೋಕಸ್ ಮಾಡಿಬಿಡ್ತೀವಿ ಅಂದರೆ ಡ್ಯಾನ್ಸಿಗೆ ಮಾತ್ರ ಇದೆ ಇದು ಹಾಗೆ ತಿಳ್ಕೊಳಕ್ಕೆ ಹೋಗಬೇಡಿ ಸೊ ನಾಟ್ಯಶಾಸ್ತ್ರವನ್ನು ಬರದವ್ರ ಹತ್ರ ರಚನೆ ಯಾರು ಭರತಮುನಿ ಅರೌಂಡ್ ಸೆಕೆಂಡ್ ಸೆಂಚುರಿ ಬಿ ಸಿ ಯಾವಾಗ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಏನು ಮಾಡಿದರು ಭರತಮುನಿ ಏನು ಮಾಡಿದರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದರು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಡ್ರಾಮಾ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಮೂರಕ್ಕೂ ಸಂಬಂಧಪಟ್ಟಿದೆ ನಾಟ್ಯಶಾಸ್ತ್ರ ಅಂದ ತಕ್ಷಣ ನೀವು ಓನ್ಲಿ ಡಾನ್ಸಿಗೆ ಹೋಗಲಿಕ್ಕೆ ಹೋಗಬೇಡಿ ಸೊ ಒಂದನೇ ಹೇಳಿ ಹೇಳಿಕೆ ಏನಿದೆ ಸರಿಯಾಗಿದೆ ಎರಡನೇದು ಇಟ್ ಈಸ್ ರಿಟನ್ ಬೈ ಭರತಮುನಿ ಸೊ ಹಾಗಿದ್ದಾಗ ಏನಾಯ್ತದ ಎರಡೂ ಸ್ಟೇಟ್ಮೆಂಟು ಸರಿಯಾಗಿದೆ ಸೊ ಕ್ವಶನಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಈಸ್ ಆರ್ ಕರೆಕ್ಟ್ ಸೊ ಹಾಗಿದ್ದಾಗ ಏನಾಯ್ತು ನಿಮ್ದು ಆನ್ಸರ್ ಬೋತ್ ಒನ್ ಆ್ಯಂಡ್ ಸಿ ಸೊ ನಾಟ್ಯಶಾಸ್ತ್ರ ಅಂದ ತಕ್ಷಣ ಡ್ಯಾನ್ಸಿಗೆ ಮಾತ್ರ ಹೋಗ್ಲಿಕ್ಕೆ ಹೋಗ್ಬೇಡಿ ಅದರಲ್ಲೇನಿದೆ ಡ್ರಾಮಾನೂ ಇದೆ ಡಾನ್ಸು ಇದೆ ಮತ್ತು ಮ್ಯೂಸಿಕ್ ಕೂಡ ಇದೆ ಸೊ ನಿಮ್ಮದು ಮೇನ್ಸಲ್ಲೂ ಕೂಡ ಕ್ವಶನ್ಸ್ ಇದೆ ಯಾವುದು ಫೋಕ್ ಡ್ಯಾನ್ಸಸ್ ಆಫ್ ಇಂಡಿಯಾ ಸೊ ಅದೇ ಇದೆ ಯಾವುದು ಭರತನಾಟ್ಯ ಇರ್ಬೋದು ಆಮೇಲೆ ಒಡಿ ಸೊ ಎಲ್ಲರದ ಬೇಸಸ್ ಏನು ಭರತ ಮುನಿಯವರು ರಚನೆ ಮಾಡಿದಂಥ ನಾಟ್ಯಶಾಸ್ತ್ರ ನಮ್ಮ ಎಲ್ಲ ಫೋಕ್ ಡ್ಯಾನ್ಸಸ್ಸು ಏನಾಗಿದೆ ಇದು ಒಂದು ತಳಹದಿಯಾಗಿದೆ ಅಂತ ಆನ್ಸರ್ ಈ ಒಂದು ನಾಟ್ಯಶಾಸ್ತ್ರ ಏನಿದೆಯಲ್ಲ ಕೆಲವೊಬ್ಬರು ಇತಿಹಾಸಕಾರರು ಇದಕ್ಕೆ ಏನಂತ ಕರೀತಾರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫಿಫ್ತ್ ವೇದ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಆದರೆ ಈ ಒಂದು ಭರತಮುನಿಯ ರಚನೆ ಮಾಡಿದಂತಹ ನಾಟ್ಯಶಾಸ್ತ್ರಕ್ಕೆ ಐದನೆಯ ವೇದ ಅಂತ ಕೂಡ ಕರೆಯಲಾಗುತ್ತೆ ಯಾಕಂದರೆ ಇದು ಎಲ್ಲ ಒಂದು ಕಲೆಗಳ ಬಗ್ಗೆ ಏನಾಗಿದೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಮಾಹಿತಿಯನ್ನು ನೀಡಲಾಗಿದೆ ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ ಐದನೆಯ ವೇದ ಅಂತ ಕರೀತಾರೆ ಓಕೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ರೂಲ್ ಆಫ್ ನಂದರ್ ನಂದರ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಏನು ಮಾಡಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ ಏನಿದೆ ಚಂದ್ರಗುಪ್ತ ಮೌರ್ಯ ಓವರ್ ಥ್ರೂ ದ ಧನನಂದ ಟು ಎಸ್ಟಾಬ್ಲಿಷ್ ಮೌರ್ಯನ್ ಎಂಪಾಯರ್ ಮೌರ್ಯ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಚಂದ್ರಗುಪ್ತ ಸ್ಥಾಪನೆ ಯಾರ ಒಂದು ಸಹಾಯ ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದಂಥ ಯಾರು ಕೌಟಿಲ್ಯ ವಿಷ್ಣುಗುಪ್ತ ಚಾಣಕ್ಯ ಅಂತ ನಮ್ಗೆ ಗೊತ್ತಿದೆ ಏನಕ್ಕೆ ಯಾಕಂದರೆ ಧನನಂದ ಏನಿದ್ನಲ್ಲ ಇವನು ಆಟೋಕ್ರಾಟಿಕ್ ರೂಲರ್ ಇರ್ತಾನೆ ಜನರ ಮೇಲೆ ದಬ್ಬಾಳಿಕೆ ಇರ್ತಾನೆ ಸೊ ಅದಕ್ಕೆ ಚಾಣಕ್ಯರು ಅಥವಾ ಕೌಟಿಲ್ಯರು ಏನು ಮಾಡ್ತಾರೆ ಧನನಂದನ ಆಸ್ಥಾನಕ್ಕೆ ಹೋಗಿರ್ತಾರಂತ ಏನಂತ ನೀನೀತ ಈ ಜನರ ಮೇಲೆ ದಬ್ಬಾಳಿಕೆ ಮಾಡಬೇಡ ಆಡಳಿತ ಅಂದರೆ ರಾಜಧರ್ಮವನ್ನು ನೀನು ಪರಿಪಾಲನೆ ಮಾಡಬೇಕು ರಾಜಧರ್ಮ ಅಂದರೆ ಏನು ಜನರ ಒಂದು ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ನೀನು ಏನು ಮಾಡಬೇಕು ಕೆಲಸ ಮಾಡಬೇಕು ಆದ ಧನನಂದ ಏನಿರ್ತಾನೆ ಇಲ್ಲ ಆ ಥರ ಒಂದು ಒಳ್ಳೆಯ ರಾಜನಾಗಿರೋದಿಲ್ಲ ಸೊ ಅದಕ್ಕೆ ಚಾಣಕ್ಯ ಅಥವಾ ಕೌಟಿಲ್ಯರಿಗೆ ಏನು ಮಾಡ್ತಾ ಇರುತ್ತೆ ಅವಮಾನ ಮಾಡಿಬಿಡ್ತಾನಂತೆ ಎಲ್ಲಿ ಸಭೆಯಲ್ಲಿ ಸೊ ಆವಾಗ ಬ ಕೌಟಿಲ್ಯರು ಏನು ಮಾಡ್ತಾರೆ ಶಪಥ ಮಾಡ್ತಾರಂತೆ ಏನಂತ ನಿನ್ನ ನನ್ನ ಕೆಳಗಡೆ ಇಳಿಸಿ ಅಂದರೆ ಪಟ್ಟದಿಂದ ಕೆಳಗಡೆ ಇಳಿಸಿ ಒಂದು ರಾಜಧರ್ಮವನ್ನು ನೋಡ್ಕೊಳ್ತಂಥ ವ್ಯಕ್ತಿನ ನಾನು ಏನು ಮಾಡ್ತೀನಿ ಮಗದ ಅಲ್ಲಿ ಸ್ಥಾಪನೆ ಮಾಡ್ತೀನಿ ಪಟ್ಟಕ್ಕೆ ತೊಗೊಂಬರ್ತೀನಿ ಅಂತ ಶಪಥ ಮಾಡ್ತಾರಂತೆ ಸೊ ಚಂದ್ರಗುಪ್ತ ಮೌರ್ಯ ವಿತ್ ದ ಹೆಲ್ಪ್ ಆಫ್ ಕೌಟಿಲ್ಯ ಓವರ್ ಥ್ರೂ ನಂದ ಡೈನಸ್ಟಿ ಅವ್ರು ನಂದ ಎಂಪಯರ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಮೌರ್ಯನ್ಸ್ ಇದು ಒಂದು ಪ್ರಶ್ನೆ ಎರಡನೇದ್ದೇನಿದೆ ಸಾರಿ ಏನಿದೆ ಅಲೆಕ್ಸಾಂಡರ್ ಇನ್ವೈಟೆಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ ಡ್ಯೂರಿಂಗ್ ದ ರೂಲ್ ಅಲೆಕ್ಸಾಂಡರ್ ಬರೋದು ಯಾವ ಟೈಮ್ ಪೀರ್ಡ್ದಲ್ಲಿ ಇಂಡಿಯಾಗೆ ಅರೌಂಡ್ ತ್ರೀ ಟ್ವೆಂಟಿ ಸಿಕ್ಸ್ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದಾಗ ಆದಂತಹ ಒಂದು ಕದನ ಇದೆ ಯಾರ ಮಧ್ಯೆ ಅಲೆಕ್ಸಾಂಡರ್ ಮತ್ತೆ ಪೋರಸ್ ಮಧ್ಯೆ ಅದಕ್ಕೆ ಏನಂತ ಕರಿತೀನೋ ಬ್ಯಾಟಲ್ ಆಫ್ ಹೈಡಸ್ಪಸ್ ಹೈಡಸ್ಪಸ್ ಕದನ ಯಾರ ಮಧ್ಯೆ ಆಗುತ್ತೆ ಇದು ಪೌರ ರಾಜ ಮತ್ತು ಅಲೆಕ್ಸಾಂಡರ್ ಮಧ್ಯೆ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಜೇಲಂ ಜೇಲಂ ನದಿಯ ಒಂದು ದಂಡೆಯ ಮೇಲೆ ಒಂದು ಯುದ್ಧವನ್ನು ಆಗುತ್ತೆ ಆ ಅಲೆಕ್ಸಾಂಡರ್ಗೆ ಪೌರಸ್ ಮೇಲೆ ದಾಳಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವನು ಅಂಬಿ ಪಕ್ಕದಲ್ಲಿದ್ದಂಥ ರಾಜ ಸೊ ಇಬ್ರು ಒಂದು ಒಪ್ಪಂದರೆ ಅಂಬಿ ಮತ್ತು ಅಲೆಕ್ಸಾಂಡರ್ ಒಪ್ಪಂದ ಮಾಡಿಕೊಂಡು ಪೌರಸ್ ಮೇಲೆ ದಾಳಿ ಮಾಡ್ತಾರೆ ಆ ದಾಳಿ ಯಾವುದು ಕದನ ಯಾವುದು ಬ್ಯಾಟಲ್ ಆಫ್ ಹೈಡಸ್ಪಸ್ ಕೆಲವೊಬ್ಬರು ಇತಿಹಾಸಕಾರ ಏನು ಹೇಳ್ತಾರೆ ಬ್ಯಾಟಲ್ ಆಫ್ ಹೈಡಸ್ಪಸ್ ಅಲ್ಲಿ ಅಲೆಕ್ಸಾಂಡರ್ ಜಯಿಸಿದ್ದಾನೆ ಅಂತ ಹೇಳ್ತಾರೆ ಕೆಲವೊಬ್ರು ಇಲ್ಲ ಪೋರಸ್ ಜೇಸಿದ್ದಾನೆ ಅಂತ ಹೇಳ್ತಾ ಬರ್ತಾರೆ ಹೌದಾ ಸೊ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಇದ್ದವ್ರು ಯಾರು ನಂದ ಅದಕ್ಕೆ ಇವಾಗ ಅಲೆಕ್ಸಾಂಡ್ರ್ ನ ಇಲ್ಲಿ ಪೋರಸ್ಸೇ ಸೋಲಿಸಿದಾನೆ ಇವಾಗ ನಮ್ಮನ್ನು ಇನ್ನು ನಂದ್ರೇನು ಬಲಿಷ್ಠವಾದಂಥ ಒಂದು ರಾಜ್ಯ ಸೊ ಅಲ್ಲಿ ನಾವು ಗೆಲ್ಲೋದು ಕಷ್ಟ ಇದೆ ಅದಕ್ಕೆ ವಾಪಸ್ಸು ಹೋಗ್ತಾನೆ ಅಂತ ಕೂಡ ಹೇಳಲಾಗುತ್ತೆ ಸೊ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಇದ್ದಂಥದ್ದು ಯಾರು ನಂದರು ನಾರ್ತ್ ಈಸ್ಟರ್ನ್ ಫಾಂಟ್ ಇಂಡಿಯಾ ಅಂತ ಕರಿತೀವಿ ಭಾರತದ ವಾಯುವ್ಯ ಗಡಿ ಭಾಗ ಬೋಲನ್ ಮತ್ತು ಕೈಬರ್ ಪಾಸ್ ದಾಟಿ ಏನು ಮಾಡಿರ್ತಾನೆ ಅಲೆಕ್ಸಾಂಡರ್ ಭಾರತಕ್ಕೆ ಬರೋದು ಸೊ ಇಲ್ಲೇನಿದೆ ಅಲೆಕ್ಸಾಂಡರ್ ಎರಡೂ ಸ್ಟೇಟ್ಮೆಂಟ್ಸ್ ಏನಿದೆ ಇವಾಗ ಕರೆಕ್ಟ್ ಆಗಿದೆ ಸೊ ಆನ್ಸರ್ ಏನು ಬೋತ್ ಒನ್ ಆ್ಯಂಡ್ ಟು ಹೌದಾ ಸಿಂಪಲ್ ಆಗಿದೆ ಆನ್ಸರ್ ಮೂರನೇ ಪ್ರಶ್ನೆ ತಗೊಳ್ಳಿ ವಿತ್ ರೆಫರೆನ್ಸ್ ಟು ದ ಬುದ್ಧಿಸ್ಟ್ ಟೆಕ್ಸ್ಟ್ ದೀಪವಂಶ ಮಹಾವಂಶ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದೀಪವಂಶ ಮತ್ತು ಮಹಾವಂಶಕ್ಕೆ ಸಂಬಂಧಿಸಿದಂಥ ಎರಡು ಹೇಳಿಕೆಗಳನ್ನು ಏನು ಮಾಡಿ ಪರಿಗಣಿಸಿ ದೇವರ್ ರಿಟರ್ನ್ ಆ್ಯಂಡ್ ಕಂಪೈಲ್ಡ್ ಇನ್ ಶ್ರೀಲಂಕಾ ಒಂದು ನೆನಪಿಡಿ ದೀಪವಂಶ ಮತ್ತು ಮಹಾವಂಶ ಇವ ಗ್ರಂಥಗಳಿದಾವಲ್ಲ ಇವೇನು ಬುದ್ಧನಿಗೆ ಸಂಬಂಧಪಟ್ಟಿದ್ದು ಅವನ ಜತಕ ಕಥೆಗಳಂತ ನಾವೇನು ಕರಿತೀವಲ್ಲ ಜತಕ ಸ್ಟೋರೀಸ್ ಅದರ ಬಗ್ಗೆ ತಿಳಿಸ್ಕೊಡುತ್ತೆ ಅವೆಲ್ಲ ಕಂಪಲ್ ಆಗಿದ್ದಾವೆ ರಚನೆಯಾಗಿದ್ದಲ್ಲಿ ಶ್ರೀಲಂಕಾದಲ್ಲಿ ಎರಡು ಗ್ರಂಥಗಳು ಒಂದನೇ ಸ್ಟೆಪ್ಮೆಂಟ್ ದೇ ಕಂಟೇನ್ ರೀಜನಲ್ ಹಿಸ್ಟ್ರಿ ಆಫ್ ಬುದ್ಧಿಸಮ್ ಆ್ಯಸ್ ವೆಲ್ ಆಸ್ ಬಯೋಗ್ರಫೀಸ್ ಆಫ್ ಬುದ್ಧ ಸೊ ಆಗಲೇ ನಿಮ್ಗೆ ಹೇಳಿದೆ ಏನಂತ ಬೌದ್ಧ ಧರ್ಮದ ಬಗ್ಗೆ ಮತ್ತು ಬುದ್ಧನ ಒಂದು ಬಯೋಗ್ರಫೀಸ್ ಅಂದರೆ ಬುದ್ಧ ಬುದ್ಧನಾಗಿ ಹುಟ್ಟೋಕ್ಕಿಂತ ಮುಂಚೆ ಏನಿತ್ತು ಜಾತಕ ಸ್ಟೋರೀಸ್ ಅಂತ ನಾವೇನು ಕರಿತೀವಲ್ಲ ನೂರ ಐವತ್ತು ಪುನರ್ಜನ್ಮಗಳಿದ್ದು ಅಂತೆ ಮುಂಚಿನ ಜನ್ಮಗಳು ಎಷ್ಟು ಐದುನೂರ ಐವತ್ತು ಅವಕ್ಕೇನಂತ ಕರಿತೀವಿ ನಾವು ಜತಕ ಕಥೆಗಳು ಅಂತ ಕರಿತೀವಿ ಸೊ ಎರಡು ಏನಿದೆ ಇವಾಗ ಶ್ರೀಲಂಕಾದಲ್ಲಿ ರಚನೆಯಾದಂಥ ಗ್ರಂಥಗಳು ಅದರ ಜೊತೆಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನಾಲ್ ಮೂರನೇ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ ದೇ ವರ್ ರಿಟರ್ನ್ ಇನ್ ಪಾಲಿ ಲ್ಯಾಂಗ್ವೇಜ್ ಆದರೆ ಒಂದು ನೆನಪಿಡಿ ಏನಂತ ಬೌದ್ಧ ಧರ್ಮದಲ್ಲಿ ರಚನೆ ಆದಂಥ ಗ್ರಂಥಗಳಂತ ಏನಿದಾವಲ್ಲ ದೀಪವಂಶ ಇರ್ಬೋದು ಮಹಾವಂಶ ಇರ್ಬೋದು ಅವು ಏನೋ ಪ್ರಕೃತ್ ಭಾಷೆಯಲ್ಲಿ ರಚನೆ ಆದಂತಹ ಗ್ರಂಥಗಳು ಪ್ರಕೃತ್ ಭಾಷೆಯಲ್ಲಿ ಪಾಲಿ ಭಾಷೆಯನ್ನು ಬಳಸೋದು ಅಲ್ಲಿ ಸೊ ಕ್ವೆಶನ್ ಏನಿದೆ ಸಿಂಪಲ್ ಇತ್ತು ಆದರೆ ಒಂದು ಟರ್ಮ್ ಮಾತ್ರ ಇಲ್ಲಿ ಏನು ಮಾಡಿದರೆ ಚೇಂಜ್ ಮಾಡಿರೋದು ಸೊ ಕೆ ಪಿ ಎಸ್ ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ಸಿಂಪಲ್ ಆಗಿರೋ ಸ್ಟೇಟ್ಮೆಂಟ್ಸನ್ನ ತೊಗೊಳ್ತಾರೆ ಅದನ್ನು ರೀಫ್ರೇಮ್ ಮಾಡ್ತಾರೆ ಸೊ ಇಲ್ಲೇನಾಯ್ತು ಇವಾಗ ದೇವರ್ ರಿಟರ್ನ್ ಇನ್ ಪಾಲಿ ಲ್ಯಾಂಗ್ವೇಜ್ ಅಲ್ಲ ಪ್ರಕೃತ್ ಭಾಷೆಯಲ್ಲಿ ರಚನೆ ಆದಂಥದ್ದು ಯಾವುದು ದೀಪವಂಶ ಮತ್ತು ಮಹಾವಂಶ ಸೊ ಆಗಿದ್ದಾಗ ಆಪ್ಷನ್ಸಲ್ಲಿ ಏನಿದೆ ಇವಾಗ ಒನ್ ಆ್ಯಂಡ್ ಟೂ ಓನ್ಲಿ ಇನ್ ಕೇಸ್ ನೀವು ತ್ರೀ ಏನರ ಎಲಿಮಿನೇಟ್ ಆದ ಆನ್ಸರ್ ನಿಮ್ಗೆ ಸಿಕ್ಬಿಡುತ್ತೆ ಸೊ ಈ ಥರ ಎಲಿಮಿನೇಟ್ ಮಾಡೋದನ್ನು ಕೂಡ ಏನು ಮಾಡಿ ರೂಢಿಯನ್ನು ಮಾಡಿಕೊಡಿ ನಾಲ್ಕನೇ ಪ್ರಶ್ನೆ ಏನಿದೆ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಟ್ರೇಡ್ ಡ್ಯೂರಿಂಗ್ ಹರಪ್ಪನ್ ಸಿವಿಲೈಸೇಷನ್ ಸಿಂಧೂ ಕಣಿವೆಯ ನಾಗರಿಕತೆಗೆ ಸಂಬಂಧಪಟ್ಟಂತೆ ಆಗಿನ ಒಂದು ಕಾಲಘಟ್ಟದಲ್ಲಿದ್ದಂಥ ವ್ಯಾಪಾರ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಟ್ರೇಡ್ ವಾಸ್ ಬೇಸ್ಡ್ ಆನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ವಿತೌಟ್ ದ ಯೂಸ್ ಆಫ್ ಮನಿ ಸಿಂಪಲ್ ಆಗಿದೆ ಏನಿದು ವಾಟರ್ ಸಿಸ್ಟಮ್ ಅಂತ ಕರಿತೀವಿ ನಾವು ಇದಕ್ಕೆ ಅಂದರೆ ಇವಾಗ ರಾಗಿ ಬೆಳೆದಿರ್ತೀನಿ ಇನ್ನೊಬ್ರು ಯಾರೋ ಭತ್ತ ಬೆಳೆದಿರ್ತಾರೆ ಇನ್ನೊಬ್ರು ಯಾರೋ ಕಾಟನ್ ಬೆಳೆದಿರ್ತಾರೆ ಸೊ ಏನು ಮಾಡ್ತಾಯಿದ್ರು ನಾನು ನಿಮ್ಗೇನು ಮಾಡ್ತೀನಿ ರಾಜಿ ಕೊಡ್ತೀನಿ ನಿಮ್ಮಿಂದ ಭತ್ತವನ್ನು ತಗೊಳ್ತೀನಿ ಅದೇ ಯಾವುದು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ವಿತೌಟ್ ದ ಯೂಸ್ ಆಫ್ ಮನಿ ಯಾವುದೇ ಥರದ ಹಣದ ರೂಪದಲ್ಲಿ ಮಾಡ್ತಾ ಮಾಡ್ತಾಯಿದ್ರು ವ್ಯಾಪಾರ ವಹಿವಾಟು ಮಾಡ್ತಾ ಇರಲಿಲ್ಲ ಕರೆಕ್ಟಾಗಿದೆ ಸ್ಟೇಟ್ಮೆಂಟ್ ಅದಾದ ನಂತರ ಯಾಕಂದರೆ ನಮಗೆ ಕಾಯಿನ್ಸ್ ಅಂತ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೆ ಯೂಶ್ವಲಿ ಜಾಸ್ತಿ ಗೋಲ್ಡ್ ಕಾಯಿನ್ಸ್ ತಂದಿರೋರು ಯಾರು ಭಾರತದಲ್ಲಿ ಅಷ್ಟೊಂದು ಇಂಡೋ ಗ್ರೀಕರು ಇಂಡೋ ಗ್ರೀಕ್ಸ್ ಬರೋದು ಯಾವಾಗ ಅಲೆಕ್ಸಾಂಡ್ರ್ ಹೋದ ನಂತರ ಅಲೆಕ್ಸಾಂಡರ್ ಬಂದಿದ್ದು ಯಾವಾಗ ತ್ರೀ ಟ್ವೆಂಟಿ ಸಿಕ್ಸ್ ಬಿ ಸಿ ಅಲ್ಲಿ ಆದರೆ ಹರಪ್ಪನ್ ಸಿವಿಲೈಸೇಷನ್ ಇದ್ದಿದ್ದು ಇನ್ನೂ ಪ್ರಾಚೀನವಾದಂಥದ್ದು ನಾಗರಿಕತೆ ಇತ್ತು ಸೊ ಹಾಗಾಗಿ ಏನಾಗಿತ್ತು ಇಲ್ಲಿ ಹಣದ ಬಳಕೆ ಇರಲಿಲ್ಲ ಹರಪ್ಪನ್ಸ್ ಡಿಡ್ ನಾಟ್ ಹ್ಯಾಡ್ ಅ ನಾಲೇಜ್ ಆಫ್ ಸಿ ಅವರಿಗೆ ಸಮುದ್ರ ಅಥವಾ ಹಡಗುಗಳ ಒಂದು ಜ್ಞಾನ ಇರಲಿಲ್ಲ ಅಂತ ಹೇಳಲಾಗುತ್ತೆ ಇಲ್ಲಿ ಎರಡನೇ ಒಂದು ಹೇಳಿಕೆಯಲ್ಲಿ ಆದರೆ ಲೋಥಾಲ್ದಲ್ಲಿ ನಮಗೇನು ಸಿಕ್ಕಿದೆ ಲೋಥಾಲ್ ಡಾಕ್ ಯಾರ್ಡ್ ಬಂದರು ಸಿಕ್ಕಿದೆ ಬಂದರು ಸಿಕ್ಕಿದೆ ಅಂದಮೇಲೆ ಅವರಿಗೆ ಸಮುದ್ರದ ಬಗ್ಗೆ ಮತ್ತು ಹಡಗಿನ ಬಗ್ಗೆ ಜ್ಞಾನ ಇರಲಿಲ್ಲ ಅರಿವು ಇರಲಿಲ್ಲ ಅಂತ ಹೇಗೆ ಹೇಳಲಾಗತ್ತೆ ಹೇಳಿ ಹೌದು ತಾನೆ ಅದರ ಜೊತೆಗೆ ಯಾರ್ದು ಹರಪ್ಪನ್ ಕಣಿವೆ ನಾಗರಿಕತೆ ಏನಿತ್ತಲ್ಲ ಇರಬೇಕಾದ್ರೆ ಮೆಸಪೋಟಮ ಇತ್ತು ಮಾಯ ಇತ್ತು ಇವೆಲ್ಲ ಸಮಕಾಲೀನ ಒಂದು ನಾಗರಿಕತೆಗಳು ಆ ನಾಗರಿಕತೆಗಳ ಏನಿತ್ತು ಅದು ವ್ಯಾಪಾರ ವಹಿವಾಟಿನ ಒಂದು ಸಂಬಂಧವನ್ನ ಹೊಂದಿದ್ದರು ಹಾಗಿದ್ದ ಮೇಲೆ ಈ ಸಮುದ್ರದ ಬಗ್ಗೆ ಅವರಿಗೆ ಅರಿವಿಲ್ಲ ಜ್ಞಾನವಿಲ್ಲ ಅಂತ ಹೇಳಿ ಹೇಗೆ ಹೇಳಲಾಗತ್ತೆ ಸೊ ದೇ ನ್ಯೂ ದ ನಾಲೇಜ್ ಆಫ್ ದ ಸಿ ಆ್ಯಂಡ್ ಇವೆನ್ ದ ಶಿಪ್ ಬಿಲ್ಡಿಂಗ್ ಹಡಗುಗಳನ್ನ ನಿರ್ಮಾಣ ಮಾಡ್ತಾಯಿದ್ರು ಅವರು ಹಾಗಿದ್ಮೇಲೆ ಈ ಸ್ಟೇಟ್ಮೆಂಟ್ ಏನಾಯ್ತು ಇವಾಗ ರಾಂಗ್ ಆಗುತ್ತೆ ಈಗಿನ ಒಂದು ಕಾಲದಲ್ಲೂ ಕೂಡ ನೈಂಟಿ ಪರ್ಸೆಂಟ್ ನಮ್ಮ ವ ವ್ಯಾಪಾರ ವಹಿವಾಟು ಇದ್ರ ಮೂಲಕ ನಡೆಯುತ್ತೆ ಸಮುದ್ರದ ಮೂಲಕ ನಡೆಯುತ್ತೆ ಆವಾಗಲೂ ಕೂಡ ಏನಿತ್ತು ಅವರಿಗೆ ಸಮುದ್ರ ಉದಾಹರಣೆಗೆ ಎಲ್ಲಿದೆ ನಿಮಗೆ ಲೊತಾಲ್ದಲ್ಲಿ ಡಾಕ್ ಸಿಕ್ಕಿದೆ ಬಂದರು ಸಿಕ್ಕಿದೆ ಹಾಗಿದ್ಮೇಲೆ ಅವರಿಗೆ ಸಮುದ್ರ ಮತ್ತು ಹಡಗು ನಿರ್ಮಾಣದ ಬಗ್ಗೆ ಅರಿವಿತ್ತು ದೇ ಹ್ಯಾಡ್ ದ ನ ನಾಲೆಜ್ ಆಫ್ ದ ಸಿ ಆ್ಯಂಡ್ ಶಿಪ್ ಬಿಲ್ಡಿಂಗ್ ಹಾಗಿದ್ದಾಗ ಆನ್ಸರ್ ಏನಾಗುತ್ತೆ ನಿಮ್ದು ಒನ್ ಓನ್ಲಿ ಹೌದಾ ಗೂಡ್ಸ್ ವಿತೌಟ್ ಯೂಸ್ ಆಫ್ ಮನಿ ಯಾವುದೇ ಥರದ ಹಣದ ಒಂದು ಬಳಕೆಯನ್ನು ಮಾಡ್ತಾ ಇರಲಿಲ್ಲ ಬಾಟರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ರು ಓಕೆ ಐದನೇ ಪ್ರಶ್ನೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಭಕ್ತಿ ಮೂಮೆಂಟ್ ಇನ್ ಸೌತ್ ಇಂಡಿಯಾ ಅಂತ ಕೇಳಿದೆ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ಈ ಕೀವರ್ಡ್ ಮೇಲೆ ಫೋಕಸ್ ಮಾಡಿ ಸೌತ್ ಇಂಡಿಯಾ ಒಂದನೇ ದಿನ ದ ಅರ್ಲಿಯೆಸ್ಟ್ ಭಕ್ತಿ ಮೂಮೆಂಟ್ ಇನ್ ಸದರ್ನ್ ಇಂಡಿಯಾ ವು ಆರ್ ಲೆಡ್ ಬೈ ದ ಅಳ್ವಾಸ್ ಆ್ಯಂಡ್ ನಯನಾರ್ಸ್ ಸಂಗಮ ಯುಗ ಅಂತ ಕರಿತೀವಿ ನಾವು ಸಂಗಮೇಶ್ ಬಿಟ್ವೀನ್ ಸಿಕ್ಸ್ತ್ ಸೆಂಚುರಿ ಬಿ ಸಿ ಟು ಥರ್ಡ್ ಸೆಂಚುರಿ ಬಿ ಸಿ ಆವಾಗಲೇ ಏನಿತ್ತು ಸಂಗಮೇಶ್ ಅಂತ ಇತ್ತು ಅವಾಗಲೂ ಇದ್ದವ್ರು ಯಾರು ಅಳ್ವಾರ್ಸ್ ಮತ್ತು ಶಿವ ಮತ್ತು ವಿಷ್ಣುವಿನ ಆರಾಧಕರು ಅವಾಗಲೇ ಏನಾಗಿತ್ತು ಭಕ್ತಿ ಮೂಮೆಂಟ್ ಅವಾಗಲೇ ಸ್ಟಾರ್ಟ್ ಆಗೋದು ಆದರೆ ನಾವೇನು ಮಾಡ್ತೀವಿ ಸವೆಂತ್ ಸೆಂಚುರಿ ಬಂದುಬಿಡ್ತೀವಿ ಅಲ್ಲಿ ಬರಲಿಕ್ಕೆ ಹೋಗಬೇಡಿ ಸದರ್ನ್ ಇಂಡ್ಯಾದಲ್ಲಿ ಸ್ಟಾರ್ಟ್ ಆಗೋದು ಆವಾಗ ಸಂಗಮೀಜಲ್ಲಿ ಟೂಲಕಪ್ಪಿಯಂ ಇದೆ ಏಜಿಂದ ಏನಾಗುತ್ತೆ ಇವಾಗ ನಮ್ಮದು ಭಕ್ತಿ ಮೂಮೆಂಟ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ದಕ್ಷಿಣ ಭಾರತದಲ್ಲಿ ಪ್ರಾರಂಭ ಆಗೋದು ನೆಕ್ಸ್ಟ್ ಅಪೋಸಿಷನ್ ಟು ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಈಸ್ ಒನ್ ಆಫ್ ದ ಮೇಜರ್ ಥೀಮ್ಸ್ ಇನ್ ತಮಿಳ್ ಭಕ್ತಿ ಮೂಮೆಂಟ್ ಹೌದಾ ಆದಿಶಂಕರಾಚಾರ್ಯ ಉದಾಹರಣೆನ ತಗೋಬೋದು ನೀವು ಇಲ್ಲಿ ಅದರ ಜೊತೆಗೆ ಸಿಕ್ಸ್ ಸೆಂಚುರಿಯಲ್ಲಿ ಏನಾಯಿತು ದೇರ್ ವಾಸ್ ಅ ರೈಸ್ ಆಫ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಬುದ್ಧ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಜೊತೆಗೆ ಅರವತ್ತೆರಡು ಪಂಥಗಳು ಉಗಮ ಆಗುತ್ತೆ ಯಾವಾಗ ಸಿಕ್ಸ್ ಸೆಂಚುರಿಯಲ್ಲಿ ಇನ್ನು ಟು ಕ್ವಶನ್ ದ ಸುಪ್ರೀಮಸಿ ಆಫ್ ದ ಪ್ರೀಸ್ಲಿ ಕ್ಲಾಸ್ ಪುರೋಹಿತ ಶಾಹಿ ವರ್ಗದ ಒಂದು ಪ್ರಾಬಲ್ಯ ಏನಿತ್ತಲ್ಲ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಏನಾಗುತ್ತೆ ಉಗಮ ಆಗಿರುತ್ತೆ ಆ ಒಂದು ಜೈನ ಧರ್ಮ ಮತ್ತು ಮುಗಮ ಧರ್ಮದ ಒಂದು ಪ್ರಶ್ನೆ ಮಾಡೋದು ಯಾವುದು ಇದೇ ಭಕ್ತಿ ಮೂಮೆಂಟ್ ಎಲ್ಲಿ ಸೌತ್ ಇಂಡಿಯಾದಲ್ಲಿ ಹೌದಾ ಅಪೋಸಿಷನ್ ಟು ಭಕ್ತಿ ಮೂಮೆಂಟ್ ಇನ್ ಸೌತ್ ಇಂಡಿಯಾ ಫೇಲ್ಡ್ ಟು ಅಟ್ರ್ಯಾಕ್ಟ್ ಟ್ರೈಬಲ್ಸ್ ಏನಿದೆ ಅದು ಬುಡಕಟ್ಟು ಜನಾಂಗ ಅಂತ ನಾವು ಏನು ಕರೀತೇವೆ ಆ ಜನರನ್ನು ಆಕರ್ಷಿಸಲು ಏನಾಯ್ತದ ವಿಫಲ ಆಯಿತು ಅಂತ ಹೇಳಿಕೆ ಇದೆ ಆದರೆ ಸ್ಟೇಟ್ಮೆಂಟ್ಸ್ ಅಪ್ ಅವರ್ ಕರೆಕ್ಟ್ ಇಲ್ಲಿ ಕೂಡ ಫೋಕಸ್ ಮಾಡಿ ಏನು ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿಬಿಟ್ಟು ಆದರೆ ಸಂಗಮ್ ಏಜಲ್ಲಿ ಇದ್ದಂಥ ಭಕ್ತಿ ಚಳವಳಿ ಇರ್ಬೋದು ಇಲ್ಲ ಏಳನೇ ಶತಮಾನದಲ್ಲಿದ್ದಂಥ ಭಕ್ತಿ ಚಳವಳಿ ಇರ್ಬೋದು ಇವೆಲ್ಲ ಏನಿತ್ತು ಸದನ ಪಾಠದಲ್ಲಿ ಸಮಾಜದಲ್ಲಿ ಇದ್ದಂಥ ಅನಿಷ್ಟ ಪದ್ಧತಿಗಳ ಇವರು ಏನು ಮಾಡಿದ್ರು ಹೋರಾಟ ಮಾಡ್ತಾರೆ ಜನರಲ್ಲಿ ಒಂದು ಅರಿವನ್ನು ತೊಗೊಂಬರ್ ವರ್ಣ ಪದ್ಧತಿ ಜಾತಿ ಪದ್ಧತಿ ಇರ್ಬೋದು ಅಸ್ಪೃಶ್ಯತೆಯ ಬಗ್ಗೆ ಇರ್ಬೋದು ಸೊ ಹೀಗೆ ಇದ್ದಾಗ ಅವರೆಲ್ಲ ಏನು ಮಾಡ್ತಾಯಿದ್ರು ಯಾವುದೇ ತಾರತಮ್ಯ ಮಾಡದೇ ಪ್ರತಿಯೊಬ್ಬರೂ ಏನು ಮಾಡ್ತಾಯಿದ್ರು ಬರ್ಮಾಡ್ಕೊಳ್ತಾ ಇದ್ರು ದೇ ಓಪನ್ ದ ಡೋರ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ರಾಮಾನುಜಾರ್ಯ ಫಾರ್ ಎಕ್ಸಾಂಪಲ್ ಹಿ ಫೋರ್ಟ್ ಫಾರ್ ದ ಟೆಂಪಲ್ ಎಂಟ್ರಿ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರವೇಶದ ದ್ವಾರಗಳು ಎಲ್ಲರಿಗೂ ಮುಕ್ತರಾಗಿರಬೇಕು ಅಂತ ಹೇಳ್ತಾರೆ ಹಾಗಿದ್ಮೇಲೆ ದೇ ಡಿಡ್ ನಾಟ್ ಅಟ್ರ್ಯಾಕ್ಟ್ ಟ್ರೈಬಲ್ಸ್ ಅಂತ ಹೇಗೆ ಹೇಳಲಾಗತ್ತೆ ನಿಮ್ಮದು ಎಲ್ಲರನ್ನೂ ಬರ್ಮಾಡ್ಕೊಳ್ತಾರೆ ಅವರು ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಥರ್ಡ್ ಆಪ್ಷನ್ ಸೊ ಒಂದೇನು ಅಳವಾಸ ಮತ್ತು ನಯನ ಸಂಗಮ್ ಸರಿಯಾಗಿದೆ ಅಪೋಷನ್ ಟು ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಇದು ಸರಿಯಾಗಿದೆ ಆದರೆ ಮೂರನೆಯ ಹೇಳಿಕೆ ಏನಿದೆ ಇದು ತಪ್ಪಾಗಿದೆ ಹಾಗಿದ್ದಲ್ಲಿ ನಿಮ್ಮ ಆನ್ಸರ್ ಏನು ಬಿ ಒನ್ ಆ್ಯಂಡ್ ಟೂ ಓನ್ಲಿ